ನೋಡಿ, ಸನಾತನ ಅಂದರೆ ಕೆಲವರು ಎಷ್ಟು ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಅಂದರೆ, ಅಪ್ಪ ಇದ್ದಾನಾ ಸನಾತನ ಧರ್ಮಕ್ಕೆ, ಅಮ್ಮ ಇದ್ದಾರಾ? ಸನಾತನ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಸನ್ಮಾನ್ಯ ಪ್ರೇಕ್ಷಕರೇ, ಅದು ಅಯೋನಿಜ. ಅಯೋನಿಜ ಅಂದರೆ ಅದು ಅಪ್ಪ ಇಲ್ಲ ಅಮ್ಮ ಇಲ್ಲ, ಹಾಗಿದ್ದರೆ ಹುಟ್ಟು ಸಾವು ಎರಡೂ ಇಲ್ಲ. ಅದಕ್ಕೆ ಅದನ್ನು ಸನಾತನ ಅಂತ ಹೇಳೋದು. ಹುಟ್ಟಿಸಿದ್ದು ಯಾರು ಗೊತ್ತಿಲ್ಲ, ಸಾಯಿಸೋರು ಯಾರು ಗೊತ್ತಿಲ್ಲ. ಹೀಗೆ ಹುಟ್ಟು ಸಾವುಗಳಿಲ್ಲದ ಯೋನಿರಹಿತವಾದ ಈ ಬ್ರಹ್ಮಾಂಡದ ಸೃಷ್ಟಿ ಆಯಿತಲ್ಲ, ಅಲ್ಲಿಂದ ಏನು ಶುರುವಾಯಿತೋ ಎಲ್ಲಿಗೆ ಮುಕ್ತಾಯವಾಯಿತೋ ಗೊತ್ತಿಲ್ಲದೆ ಇರೋದನ್ನೇ ನಾವು ಸನಾತನ ಅಂತ ಕರಿತೀವಿ. ಯಾಕೆ ಹಿಂದೂ ಧರ್ಮನ ನಾವು ಸ್ವಲ್ಪ ಓಲೈಸ್ತೀವಿ ಅಂದರೆ, ಇದು ಒಂದು ತುಂಬ ಪ್ರಜಾಪ್ರಭುತ್ವವಾದಿ ಧರ್ಮ ಇದು. ನೀವೇನು ಮಾತಾಡ್ತೀರಿ, ಹಿಂದೂ ಧರ್ಮ ಸರಿ ಇಲ್ಲ, ಸನಾತನ ಅಂದ್ರೇನು, ಪಾಪ ಗೊತ್ತಿಲ್ಲ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಈ ರಾಜಕಾರಣಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನೀವು ಸರ್ವಜ್ಞರಲ್ಲ, ಬಿಟ್ಬಿಡಿ ನೀವು. ಈಗ ಧರ್ಮ ಅಂದರೆ ನೇರವಾಗಿ ನಾವು ಈ ರೀತಿ ವ್ಯಾಖ್ಯಾನ ಮಾಡ್ಬೋದು. ಏನು ಧರ್ಮ? ಪ್ರಕೃತಿಯನ್ನು ನಾವು ನೋಡ್ತೀವಿ. ಈಗ ಸೂರ್ಯ ಪ್ರಕಾಶಮಾನವಾಗಿ ನಮಗೆ ಬೆಳಕು ಕೊಡ್ತಾ ಇದ್ದಾನೆ. ಸೂರ್ಯನ ಬೆಳಕಿಲ್ಲದೆ ಹೋದರೆ ಈ ಬ್ರಹ್ಮಾಂಡದಲ್ಲಿ ಯಾವ ಬೀಜ ಮೊಳೆಯೋದಿಲ್ಲ, ಯಾವ ಬೀಜ ಮೊಳಕೆ ಬರೋಲ್ಲ, ಯಾವ ಬೀಜ ವಂಶ ಬೆಳೆಯೋದಿಲ್ಲ. ಅಂದರೆ ಸೂರ್ಯನಿಲ್ಲದ ವಂಶ ಈ ಜಗತ್ತಿನಲ್ಲಿಲ್ಲ. ಅದು ಅಮೇರಿಕಾದಲ್ಲಿರ್ಬೋದು, ಇಂಗ್ಲೆಂಡಲ್ಲಿರ್ಬೋದು, ಆನೇಕಲ್ನಲ್ಲೂ ಇರ್ಬೋದು, ಭಾರತದಲ್ಲೂ ಇರಬಹುದು. ಅಂದರೆ ಸೂರ್ಯ ಈ ಜಗತ್ತಿನ ಎಲ್ಲ ಜೀವರಾಶಿಗಳ ಉತ್ಪತ್ತಿಗೆ ಪ್ರೇರಣಾಶಕ್ತಿ ಮತ್ತು ಅವನು ಒಬ್ಬ ಶಕ್ತಿ. ಹಾಗೆ ಈ ಮೊಳಕೆ ಬರೋದು, ಈ ವಂಶಾವಳಿಯನ್ನು ಬರುವಂಥದ್ದು, ಇದನ್ನು ನಾವು ಗಮನಿಸಿದ್ದಾಯ್ತಲ್ವ. ಸೂರ್ಯನ ಗುಣ ಏನು, ಲಕ್ಷಣ ಏನು, ಧರ್ಮ ಏನು ಅಂದರೆ ಜಗತ್ತಿನ ಬೆಳವಣಿಗೆ. ಹಾಗೆಯೇ ನಾವು ಚಂದ್ರನ ಲಕ್ಷಣಗಳೇನು, ಚಂದ್ರನ ಗುಣ ಏನು? ಚಂದ್ರನಿಲ್ಲದೆ ಹೇಳ್ತೀನಿ ಕೇಳಿ, ಯಾವ ಮಾನವ ಜನ್ಮದಲ್ಲೂ ಬೀಜೋತ್ಪತ್ತಿ ಆಗೋದಿಲ್ಲ. ಉದಾಹರಣೆಗೆ ಹೆಣ್ಣು 28 ದಿನಕ್ಕೊಮ್ಮೆ ಆಕೆ ರಜಸ್ವಲೆ ಆಗ್ತಾಳೆ. ರಜಸ್ವಲೆ ಆಗುವುದರ ಒಂದು ಪ್ರೇರಣಾ ಶಕ್ತಿನೇ ಚಂದ್ರ. ಹಾಗೆ ಪ್ರಕೃತಿ ಮನುಷ್ಯನ ಪ್ರತಿಯೊಂದು ಬೆಳವಣಿಗೆಯ ಜೊತೆಯಲ್ಲಿ ಇದೆ ಅಂತ ಅರ್ಥ ಆಯಿತು. ಈಗ ಗಾಳಿ ಗುಣ ಏನು? ಬೀಸಬೇಕು, ಬೀಸದೆ ಅದನ್ನು ನಾವು ಉಸಿರಾಟ ಮಾಡೋಕ್ಕಾಗಲ್ಲ. ಹಾಗೆ ಬೆಂಕಿಯ ಗುಣ ಏನು? ಅದು ಬೆಂಕಿ ಬೆಳಕನ್ನು ಕೊಡಬೇಕು, ಅದು ಕಿಡಿನೂ ಆಗ್ಬೋದು, ಬೆಳಕು ಒಂದು ಕೂಡಲೇ. ನೋಡಿ, ಬೆಂಕಿಯ ಗುಣ ಮುಖ್ಯವಾಗಿ ಅದು ಊರ್ಧ್ವಮುಖ, ಅದು ಕೆಳಕ್ಕೆಂದು ಉರಿಯೋದಿಲ್ಲ. ಇದು ತಿಳ್ಕೊಳ್ಳಿ ದಯಮಾಡಿ. ಬೆಂಕಿ ಮೇಲಕ್ಕೆ ಮಾತ್ರ ಜ್ವಾಲೆಯನ್ನು ಪಸರಿಸುತ್ತೆ. ಹಾಗೇನೇ ವಾಯುವಿನ ಗುಣ ಏನು? ವಾಯುವಿನ ಗುಣ ಅದು ಹರಡೋದು, ಈ ಬ್ರಹ್ಮಾಂಡದ ಸುತ್ತ ಹರಡೋದು, ಪ್ರತಿಯೊಂದು ಜೀವರಾಶಿಗಳ ಮಧ್ಯೆ, ಎಲೆಗಳ ಮಧ್ಯೆ, ಗಿಡಗಳ ಮಧ್ಯೆ, ಸರೋವರ, ನದಿ, ನದಿಗಳು, ಪ್ರಕೃತಿ ಎಲ್ಲದರ ಮಧ್ಯೆ ಇದು ಹರಡೋ ಕೆಲಸ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಜೀವರಾಶಿಗೆ ಚೈತನ್ಯವನ್ನು ತುಂಬುತ್ತದೆ. ಉದಾಹರಣೆಗೆ ನೋಡಿ, ಗಾಳಿ ಬೀಸದೇ ಇದ್ದರೆ ನಮ್ಮ ಚರ್ಮ ಇದು ಸೌಂದರ್ಯ ಇರೋದಿಲ್ಲ, ಇದಕ್ಕೆ ಬಾಡಿ ಹೋಗ್ತದೆ, ಬತ್ತಿ ಹೋಗ್ತದೆ. ಹಾಗೆ ಎಲೆ ಕೂಡ ಬಾಡಿ ಹೋಗ್ತದೆ, ಅದಕ್ಕೆ ಗಾಳಿ ಸೋಕಬೇಕು. ಹಾಗೆ ಒಳಗಿನ ಚೈತನ್ಯ ಇದೆಯಲ್ಲ, ಅದು ಸೂರ್ಯ ಕೊಡಬೇಕು. ಹೀಗೆ ಧರ್ಮ ಅಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತಗಳು ಅವುಗಳ ಕೆಲಸ ಮಾಡ್ಕೊಂಡು ಹೋಗೋದನ್ನು ನಾವು ಧರ್ಮ ಅಂತ ಕರಿತೀವಿ. ಹಾಗಿದ್ರೆ ಹಿಂದೂ ಧರ್ಮ ಯಾವುದು, ಸನಾತನ ಧರ್ಮ ಯಾವುದು? ಈಗ ಇಲ್ಲಿ ಬಂದ್ಬಿಡೋಣ. ನೋಡಿ, ಸನಾತನ ಅಂದರೆ ಕೆಲವರು ಎಷ್ಟು ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಅಂದರೆ, ಅಪ್ಪ ಇದ್ದಾನಾ ಸನಾತನ ಧರ್ಮಕ್ಕೆ, ಅಮ್ಮ ಇದ್ದಾರಾ? ಹೌದು, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಇದನ್ನು ಎಲ್ಲರೂ ಒಪ್ಕೋಬೇಕು. ಏನಾಗಂದರೆ ಅಂದರೆ, ಈಗ ನೋಡಿ, ಅಯೋನಿಜ ಅಂತ ಕರಿತೀವಿ ಈ ಸಕಲ ಜೀವರಾಶಿ, ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸಕಲ ಜೀವರಾಶಿ, ಏಕಕಣ, ಬಹುಕಣ, ಮಾನವನ ಅಸಂಖ್ಯಾತ ಈ 125 ಟ್ರಿಲಿಯನ್ ನಮ್ಮ ದೇಹದಲ್ಲಿರ್ತಕ್ಕಂಥ ಕಣಗಳು, ಇವೆಲ್ಲ ಯಾವುದರಿಂದ ಉತ್ಪತ್ತಿಯಾಗಿದೆ ಅಂದರೆ ಜೀವಕಣಗಳಿಂದ ಉತ್ಪತ್ತಿಯಾಗಿದೆ. ಅದಿರಲಿ, ಈಗ ಈ ಯಾವ ಯೋನಿಯ ಮೂಲಕ ಯಾವ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಉತ್ಪತ್ತಿಯಾಗ್ತದೋ ಅದನ್ನು ಯೋನಿಯಿಂದ ಹುಟ್ಟುವುದು ಅಂತ ಕರೀತೀವಿ ನಾವು, ಯೋನಿ ಜನಿತ ಅಂತ ಕರಿತೀವಿ. ಹಾಗಂದರೆ ಏನು, 84 ಲಕ್ಷ ಜೀವರಾಶಿ ಅಂತ ಕರೀತಾರೆ. ಸೊ ಲೆಕ್ಕ ಅದು ಯಾವ ಥರ ಹಾಕಿದಾರೋ ಗೊತ್ತಿಲ್ಲ, ಅಂದು ಅನುಭವ ಪರಂಪರೆ ಅದು. ಈ ಜೀವರಾಶಿಗಳೆಲ್ಲ ಯೋನಿಯಲ್ಲಿ ಹುಟ್ಟಿದರೆ ಅಯೋನಿಜರು ಅಂತ ಕೆಲವರಿದ್ದಾರೆ. ಯಾವುದು ಅಯೋನಿಜ? ಈಗ ನೋಡಿ, ಈಶ್ವರನಿಗೆ ಸಂಸಾರ ಇದೆ, ಅವನಿಗೆ ಹೆಂಡ್ರಿದ್ದಾರೆ, ಮಕ್ಕಳಿದ್ದಾನೆ. ಈಶ್ವರ ಗೌರಿನ ಮದುವೆಯಾಗಿದ್ದಾನೆ, ಗೌರಿ ಗಣೇಶ ಇದ್ದಾನೆ, ಷಣ್ಮುಖ ಇದ್ದಾನೆ. ಹೀಗೆ ಸಂಸಾರ ಇರೋ ದೇವರಿದ್ದಾರಲ್ಲ ಅವರು ಯೋನಿಜರು. ಆದರೆ ಅದೇ ಶಂಕರ ಇದ್ದಾನಲ್ಲ, ಅವನಿಗೆ ಸಂಸಾರ ಇಲ್ಲ, ಅಯೋನಿಜ, ಅವನು ಯೋನಿ ಮೂಲಕ ಬರಲಿಲ್ಲ.
ಹಾಗೆ ನಾರಾಯಣ ಅಂತ ಇದ್ದಾನಲ್ಲ ಅವನು ಅಯೋನಿಜ, ಅಂದರೆ ಅವನಿಗೆ ಸಂಸಾರ ಇಲ್ಲ. ಅದೇ ವಿಷ್ಣುವಿಗೆ ಲಕ್ಷ್ಮೀ ಇದ್ದಾಳೆ, ಅವನು ಯೋನಿಯ ಮೂಲಕ ಹುಟ್ಟಿದವನು. ಆದ್ದರಿಂದ ಈ ಅಯೋನಿಜ ಶಕ್ತಿಗಳೇನಿವೆ ಈ ಬ್ರಹ್ಮಾಂಡದಲ್ಲಿ, ಶಂಕರ ಆಗ್ಬೋದು, ನಾರಾಯಣ ಆಗ್ಬೋದು, ವಿಧಾತ. ಈಗ ವಿಧಾತ ಅಂದರೆ ಅವನೊಬ್ಬ ಅಯೋನಿಜ, ಅದೇ ಬ್ರಹ್ಮ ಯೋನಿಜ, ಯಾಕೆಂದರೆ ಅವನಿಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಆದ್ದರಿಂದ ಈ ಸನಾತನ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಸನ್ಮಾನ್ಯ ಪ್ರೇಕ್ಷಕರೇ, ಅದು ಅಯೋನಿಜ. ಅಯೋನಿಜ ಅಂದರೆ ಅದು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹಾಗಿದ್ದರೆ ಹುಟ್ಟು ಸಾವು ಎರಡೂ ಇಲ್ಲ. ಅದಕ್ಕೆ ಅದನ್ನು ಸನಾತನ ಅಂತ ಹೇಳೋದು. ಹುಟ್ಟಿಸಿದ್ದಾರು ಗೊತ್ತಿಲ್ಲ, ಸಾಯಿಸೋರು ಯಾರು ಗೊತ್ತಿಲ್ಲ. ಹೀಗೆ ಹುಟ್ಟು ಸಾವುಗಳಿಲ್ಲದ ಯೋನಿರಹಿತವಾದ ಈ ಬ್ರಹ್ಮಾಂಡದ ಸೃಷ್ಟಿ ಆಯಿತಲ್ಲ, ಅಲ್ಲಿಂದ ಏನು ಶುರುವಾಯಿತೋ ಎಲ್ಲಿಗೆ ಮುಕ್ತಾಯವಾಯಿತೋ ಗೊತ್ತಿಲ್ಲದೆ ಇರೋದನ್ನೇ ನಾವು ಸನಾತನ ಅಂತ ಕರಿತೀವಿ. ಹಿಂದೂ ಧರ್ಮದಲ್ಲೂ ಕೂಡ ಬೇಕಾದಷ್ಟು ಶಾಖೆಗಳು, ಬೇಕಾದಷ್ಟು ಬೆಡಗುಗಳು, ಉಪಶಾಖೆಗಳು ಆಗಿವೆ. ಅಂದರೆ ಅವನವನು ಒಂದು ಕಾಲಕ್ಕೆ ಯಾರು ನಮ್ಮ ವಿಶ್ವಾಮಿತ್ರ ತಗೊಳ್ಳೋಣ, ವಸಿಷ್ಠ ತಗೊಳ್ಳೋಣ, ವಾಗ್ನವಲ್ಕುನ್ ತಗೊಳ್ಳೋಣ, ಒಬ್ಬ ಭೃಗು ಮಹರ್ಷಿ ತಗೊಳ್ಳೋಣ, ಯಾವ ಸಪ್ತರ್ಷಿಗಳು ಅಂತ ನಾವು ಕರಿತೀವಲ್ಲ, ಈ ಸಪ್ತರ್ಷಿಗಳು ಒಂದೊಂದು ಧರ್ಮಕ್ಕೆ ಒಡೆಯರಾಗ್ತಾರೆ. ಹಾಗೆ ಅನೇಕ ಅನೇಕ ಋಷಿಗಳಿಗೂ ಹುಟ್ಟಿದಾಗ ಅವರವರು ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ಮೂಲಕ ನಡೆದು ಬಂದಿರೋ ಈ ಜಗತ್ತಿಗೆ ನೀವು ಇದೇ ಸಂವಿಧಾನ ದೊಡ್ದು ಆ ಸಂವಿಧಾನ ಹಚ್ಚಿದ್ದು ಮನುಧರ್ಮ ಇದೊಂದು ತಪ್ಪು ಮಾಹಿತಿಯನ್ನು ತಾವು ನಮ್ಮ ಸಮಾಜ ಇಟ್ಕೊಂಡಿದೆ. ಮನು ಅಂದರೆ ಇವತ್ತಿನ ಮನು ಅಲ್ಲ, ವರ್ಣಾಶ್ರಮ ಪದ್ಧತಿಯನ್ನು ಹೇಳೋನು ಮನು ಅಲ್ಲ. ಮನು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಲ್ಲ. ಒಂದೊಂದು ಕಾಲಘಟ್ಟದಲ್ಲಿ ಲಕ್ಷಾಂತರ ವರ್ಷಗಳ ಕಾಲಘಟ್ಟದಲ್ಲಿ ಹೊಸ ಹೊಸ ಮನುಗಳು ಹುಟ್ಟುತ್ತಾ ಬಂದಿದ್ದಾರೆ. ಹೇಗೆ ನಮ್ಮ ಸಂವಿಧಾನ ರಚನೆಕಾರರಾದ ಆಧುನಿಕ ಬ್ರಹ್ಮ, ಆಧುನಿಕ ಸಂವಿಧಾನ ರಚನೆಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರೋ ಹಾಗೆ ಜಗತ್ತು ಅವರಿಗೆ ಮೊದಲು ಇತ್ತು. ಜಗತ್ತು ಅವರಿಗೆ ಮೊದಲು ಸಂವಿಧಾನವನ್ನು ಪಡೆದಿತ್ತು. ಅದಕ್ಕೂ ಹಿಂದೆ ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಬಾಲ್ಯ ವಿವಾಹ ಕಿತ್ತಾಕ್ಬಿಟ್ರು, ಸಂವಿಧಾನ ಬದಲಾವಣೆ ಆಯ್ತಲ್ಲ. ಹಾಗೇನೇ ವಿಧವಾ ವಿವಾಹ ಬಂತು, ಸಂವಿಧಾನ ಬದಲಾವಣೆ ಆಯ್ತಲ್ಲ. ಹಾಗೇನೇ ಅದ್ರ ಜೊತೆಗೆ ಈಗ ಇವತ್ತಿನ ತಗೊಳ್ಳೋಣ ನಾವು, ಯಾರಾದರೂ ಒಬ್ಬ ವಿದ್ಯಾರ್ಥಿ 6 ವರ್ಷದ ಒಳಗಿನವ್ರ ಮನೆಯಲ್ಲಿದ್ದರೆ ಅಥವಾ ನಂತರದ ಹುಡುಗ ಎಲ್ಲಾದರೂ ಬಾಲ ಕಾರ್ಮಿಕನಾಗಿ ಕೆಲಸ ಮಾಡ್ತಾಯಿದ್ರೆ ಕಾರ್ಖಾನೆಗಳಲ್ಲೋ ಇಟ್ಕೆ ಕಾರ್ಖಾನೆಯಲ್ಲೋ ಎಲ್ಲೋ ಜೈಲಿಗಾಗ್ತಾರೆ, ಅಪ್ಪ ಅಮ್ಮನ ಜೈಲಿಗಾಗ್ತಾರೆ, ಕಾರ್ಖಾನೆ ಮಾಲೀಕನ್ನು ಬಿಡಲ್ಲ, ಮೇಷ್ಟ್ರು ಎಲ್ಲೋದರೂ ಯಾಕೆ ಬಿಟ್ಬಿಟ್ರು ಅಂತ. ಅಂದರೆ ಇದು ಸಂವಿಧಾನದ ಮಗಿಮೆ. ಹಾಗೆ ಆಯಾ ಕಾಲಘಟ್ಟದಲ್ಲಿ ಅನೇಕ ಅನೇಕ ಆಚಾರ ವಿಚಾರಗಳು, ಪರಂಪರೆಗಳು ನಮ್ಮ ಜೊತೆಯಲ್ಲಿ ಬಂದಿವೆ. ಆದ್ದರಿಂದ ಅದು ಶ್ರೇಷ್ಠ, ಇದು ಕನಿಷ್ಠ, ಇದು ಪರಮ, ಅದು ಪವಿತ್ರವಲ್ಲದೇ ಇರೋದು ಅಂತ ಅನ್ನುವ ಈ ಭೇದ ಭಾವನ ದಯವಿಟ್ಟು ಬಿಟ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಈಗ ಸುನಾಮಿ ಬರುತ್ತೆ, ಮಳೆ ಬರೋದೇ ಇಲ್ಲ, ಬರಗಾಲ ಬರುತ್ತೆ. ಈ ವರ್ಷ ಬರಗಾಲ ಬಂತು, ಬರೋ ವರ್ಷ ಆದರೆ 2ರಷ್ಟು ಮಳೆ ಬಂತು, ಸುನಾಮಿ ಆಯಿತು, ಚಂಡಮಾರುತ ಬಂತು. ಅಂದರೆ ಜನಜೀವನ ಓಷಪ್ರೋಷ ಹಾಕು ತನ್ನ ಅಪೋಷಣ ತೊಗೊಂಡ್ಬಿಡ್ತು. ಅಂದರೆ ಪ್ರಕೃತಿಯ ಮುಂದೆ ಯಕ್ಕಶ್ಚಿತ್ ಮನುಷ್ಯ, ಯಾವ ಸಂವಿಧಾನವನ್ನು ಏನೂ ಮಾಡಲಾರದು. ಪ್ರಕೃತಿ ಕೋಪಿಷ್ಟ ಆದರೆ, ಪ್ರಕೃತಿ ವಿಕೋಪಕ್ಕೆ ಹೋದರೆ ಯಾವ ಮನುಷ್ಯನೂ ಉಳಿಗಾಲವಿಲ್ಲ, ಯಾವ ಧರಿಯೂ ಶಾಶ್ವತವಲ್ಲ. ಆದ್ದರಿಂದ ನೀವೇನು ಮಾತಾಡ್ತೀರಿ, ಹಿಂದೂ ಧರ್ಮ ಸರಿ ಇಲ್ಲ, ಸನಾತನ ಅಂದ್ರೇನು, ಪಾಪ ಗೊತ್ತಿಲ್ಲ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಈ ರಾಜಕಾರಣಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನೀವು ಸರ್ವಜ್ಞರಲ್ಲ, ಬಿಟ್ಬಿಡಿ, ನೀವು ಎಲ್ಲ ವಿಚಾರಗಳು ನಮಗೆ ಗೊತ್ತು ಅಂತ ತಗಲಾಕ್ಕೊಳ್ಬೇಡಿ. ಯಾಕೆಂತ ಹೇಳಿದ್ರೆ ಗೊತ್ತಿಲ್ಲದ ವಿಚಾರ ನೀವು ಮಾತಾಡಬೇಡಿ. ಅಸಮಾನತೆ ನೀಗಬೇಕಾ, ನೀಗ್ರಿ. ಧರ್ಮದಲ್ಲಿರೋ ವ್ಯತ್ಯಾಸ ತಪ್ಪುಗಳಾಗಿವ್ಯಾ, ತಿದ್ರಿ. ಯಾರು ಅಸ್ಪೃಶ್ಯ ಇದ್ದಾನಾ, ಯಾಕೆ ಅಸ್ಪೃಶ್ಯ ಆದ? ಯಾರು ಅಸ್ಪೃಶ್ಯನ ಮಾಡಿದವ್ರು ಈ ಸಮಾಜದಲ್ಲಿ? ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ಅಸ್ಪೃಶ್ಯ ಇಲ್ವಾ? ನಿಮ್ಮ ಮಗ ನಿಮ್ಗೆ ಆಗದೇ ಇದ್ದರೆ, ಅವ್ನು ತಪ್ಪು ಮಾಡ್ತಾ ಇದ್ದರೆ, ಜೂಜ್ಕೋರ ಆದರೆ, ಹೆಣ್ಣು ಕುಡುಕ ಆದರೆ, ಅವನನ್ನು ನೀವು ಮನೆ ಒಳಗೆ ಬಿಟ್ಕೋತೀರಾ? ಅವನನ್ನು ಸುಮ್ಮನೆ ಬಿಡ್ತೀರಾ? ಅವನನ್ನು ಆಚೆ ಇಡ್ತೀರಾ? ಆಚೆ ಇಟ್ಟಿದ್ದೀವಿ ಅಂದರೆ ಏನಿರ್ತ? ಅಸ್ಪೃಶ್ಯ. ಹಾಗೆ ಸಮಾಜದಲ್ಲಿ ಇಂಥ ಬೇಕಾದಷ್ಟು ನಡೆನುಡಿಗಳು, ಆಚಾರ ವಿಚಾರಗಳು, ಕಾನೂನುಗಳು, ಕಟ್ಟಲೆಗಳು ಇವೆಲ್ಲ ಬಂದಾಗ ನಾವು ಸಹಿಸದೇ ಇರುವಂಥ ವಿಚಾರಗಳು ಬೇಕಾದಷ್ಟಿವೆ. ಆವಾಗ ಅವನು ಅಸ್ಪೃಶ್ಯ ಆಗ್ತಾನೆ. ಅಸ್ಪೃಶ್ಯ ಅಂದರೆ ಊರು ಹೊರಗಡೆ ಇಡುವಂಥ ಅಲ್ಲ. ಯಾರು ಈ ಸಮಾಜದಲ್ಲಿ ಕನಿಷ್ಠ ನೋಡಿ, ಮೊಟ್ಟ ಮೊದಲನೇ ಗೌರವನ ನಾವು ಕೊಡಬೇಕಾಗಿರೋದು ನಮ್ಮೂರಿನ ಜಾಡ್ಮಾಲಿಗಳಿಗೆ. ಒಂದು ಶಾಲೆ ಅಂತ ಇದ್ದರೆ ಅಲ್ಲಿರೋ ಕಸ ಗುಡಿಸೋರಿಗೆ, ಆಮೇಲೆ ನಾವು ಮೇಷ್ಟ್ರುಗಳು, ಪ್ರಿನ್ಸಿಪಾಲ್ಗಳು, ಆಡಳಿತ ಮಂಡಳಿ ಅಂತ ನೋಡಬೇಕಾಗ್ತದೆ. ಯಾಕೆಂದರೆ
ಅವರು ಶುದ್ಧ ಮಾಡದೇ ಇದ್ದಾರೆ ಊರನ್ನ. ಅವ್ರ ಊರಿನ ಕೊಳೆ ತೊಳೆಯದೆ ಹೋದರೆ ಜಲಗಾರ, ಕುವೆಂಪು ಅವ್ರು ಹೇಳ್ತಾರೆ, ರಾಷ್ಟ್ರಕವಿ ಕುವೆಂಪು ಅವರು ಜಲಗಾರ ಅಂತ ಒಂದು ನಾಟಕ ಬರೆದ್ರು. ಅದರಲ್ಲಿ ಅವ್ರು ಹೇಳ್ತಾರೆ, ಮೊದಲ ದೇವರಪ್ಪ ನೀನು ಈ ಭೂಮಿಗೆ, ನಿನ್ನಿಂದ ಈ ರಸ್ತೆ ಈ ಮಾರ್ಗಗಳೆಲ್ಲ ಶುದ್ಧವಾಗಿವೆ, ನಿನ್ನಿಂದ ಈ ಊರು ಶುದ್ಧವಾಗಿದೆ, ಹಾಗೆ ಊರಿನ ಕೊಳೆ ತೊಳೆಯೋನು ನೀನು, ಈ ಮನಸ್ಸಿನ ಕೊಳೆ ತೊಳೆಯೋನು ಬೇಡವ ಅಂತ. ಅದನ್ನೇ ರಾಷ್ಟ್ರಕವಿ ಮತ್ತೊಬ್ಬ ಟ್ಯಾಗೂರ್ ಅವ್ರು ಹೇಳ್ತಾರೆ, ನೀನು ಮನದ ಕೊಳೆ ತೆಗಿಬೇಕು ಅಂದರೆ ಮೊದಲು ವೇರ್ ಈಸ್ ದ ಗಾಡ್ ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ ಅವರೇ. ದ ಗಾಡ್ ಈಸ್ ದೇರ್ ವೇರ್ ದ ಸ್ಟೋನ್ ಬ್ರೋಕರ್ ಈಸ್ ಬ್ರೇಕಿಂಗ್ ದ ಸ್ಟೋನ್, ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದ ಲ್ಯಾಂಡ್. ಅಂದರೆ ಯಾರು ಬೇಸಾಯ ಮಾಡ್ತಾನೋ ಅಲ್ಲಿದ್ದಾನೆ ಭಗವಂತ, ಯಾರು ಕಲ್ಲು ಹೊಡಿತಾನೋ ಅಲ್ಲಿದ್ದಾನೆ ಭಗವಂತ, ಯಾರು ನೇಯ್ತಾರೋ ಬಟ್ಟೆನ ಅಲ್ಲಿದ್ದಾನೆ ಭಗವಂತ. ಭಗವಂತ ಇಲ್ಲದೇ ಇರೋ ಜಾಗ ಯಾವುದು? ಭಗವಂತ ಇಲ್ಲದೇ ಇರೋ ವ್ಯಕ್ತಿ ಯಾರು? ಅದನ್ನೇ ಅದ್ವೈತದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ. ಅಂದರೆ ದೇವರು ಎಲ್ಲೆಲ್ಲೂ ಇದ್ದಾನೆ. ಇದು ಹಿಂದೂ ಧರ್ಮದ ಕೊಡುಗೆ. ಆದ್ದರಿಂದ ಯಾಕೆ ಹಿಂದೂ ಧರ್ಮನ ನಾವು ಸ್ವಲ್ಪ ಓಲೈಸ್ತೀವಿ ಅಂದರೆ, ಇದು ಒಂದು ತುಂಬ ಪ್ರಜಾಪ್ರಭುತ್ವವಾದಿ ಧರ್ಮ. ಇದು ನೀವು ಏನು ಮಾಡ್ತೀರಾ, ಒಬ್ಬ ವ್ಯಕ್ತಿನ ಇಟ್ಕೊಂಡು ಪ್ರಚಾರಕ್ಕೆ ಕೊಡ್ತೀರಿ ಅಥವಾ ಅದು ಸರ್ವಶ್ರೇಷ್ಠ ಅಂತೀರಿ, ಅದನ್ನು ನಾವು ಒಪ್ಪದೇ ಇರಬಹುದು. ಅಂದರೆ ಅದು ಆಯಾ ಮನುಷ್ಯನ ಆಯ್ಕೆಯ ವಿಷಯ. ಒಂದು ಅಕ್ಷರ ಶುರು ಮಾಡಬೇಕಾದ್ರೆ ಆ ಅಕ್ಷರ ನಾಶ ಆಗೋದನ್ನು ಕ್ಷರ ಅಂತೀವಿ, ಅಕ್ಷರ ಅಂದರೆ ನಾಶ ಇಲ್ಲದೇ ಇರೋದನ್ನು ಅಕ್ಷರ ಅಂತೀವಿ. ಹಾಗಂದ್ರೇನು? ಪ್ರಕೃತಿ ಮತ್ತು ಪುರುಷ. ಪ್ರಕೃತಿ ಭೂಮಿ ಆದರೆ ಪುರುಷ ಆಕಾಶ. ಈ ಆಕಾಶದ ಮಳೆ ಬಿದ್ದರೆ ಭೂಮಿಯ ಬೆಳೆ. ಹೀಗೆ ಪ್ರಕೃತಿ ಪುರುಷ ಗಂಡು ಹೆಣ್ಣು. ಈ ಮೇಲೆ ಯಾರು ಯಾರು ಕನಿಷ್ಠ ಯಾರು ಅನಿಷ್ಠ? ಹೆಣ್ಣು ದೊಡ್ಡದ ಗಂಡು ಚಿಕ್ಕದ, ಗಂಡು ಮೇಲ್ವರ್ಗದವನ ಹೆಣ್ಣು ಕೆಳವರ್ಗದವಳ? ಈ ಕಲ್ಪನೆಗಳನ್ನು ಸೃಷ್ಟಿ ಮಾಡಿದ ಈ ಈಡಿಯಟ್ಸ್, ಈ ಮೂರ್ಖರಿದಾರಲ್ಲ, ಇವರಿಗೆ ನಾವು ಬುದ್ಧಿ ಹೇಳೋ ಕಾಲ ಈಗ ಬಂದಿದೆ. ಆದ್ದರಿಂದ ಈ ಶಕ್ತಿ ದೇವತೆ ಏನಿದೆ, ಪ್ರಕೃತಿ ಮತ್ತು ಪುರುಷ ಅಂದರೆ ಹೆಣ್ಣು ಗಂಡು. ಆ ಹೆಣ್ಣು ಗಂಡು ಅಂದರೆ, ಇದನ್ನು ನಾನು ಲಿಂಗಭೇದ ಮಾಡಿ ಹೇಳ್ತಾ ಇಲ್ಲ, ಎರಡೂ ಒಂದಾದರೆ. ಅದನ್ನೇ ಕಾಳಿದಾಸ ಒಂದು ಕಡೆ ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಅಂತ ಹೇಳ್ತಾನೆ. ಮಾತು ಮತ್ತು ಸಾಹಿತ್ಯ ಒಂದಾದ್ರೇ ಜನರಿಗೆ ಸಂದೇಶ, ಒಳ್ಳೆಯ ಸಂದೇಶ ಮುಟ್ಟೋದು. ಹಾಗೆ ಹೇಗಿದೆಯಪ್ಪ, ಹೇಗಿರಬೇಕಪ್ಪ ಮಾತು ಮತ್ತು ಅರ್ಥ ಅಂದರೆ, ಪಾರ್ವತಿ ಪರಮೇಶ್ವರ ಇದ್ದಂಗೆ ಇರಬೇಕು. ಪಾರ್ವತಿ ಪರಮೇಶ್ವರ ಅಂದ್ರೇನು? ಅಭೇದ್ಯ, ಬಿಡ್ಸೋಕ್ಕಾಗದೇ ಇರೋ ನಂಟು. ಭಾರತೀಯರು ಅಂದ್ಕೂಡಲೇ ನನಗೆ ನೆನಪಾಗೋದು, ಎಷ್ಟು ಧರ್ಮಗಳಿವೆ, ಎಷ್ಟು ಜಾತಿಗಳಿವೆ, ಎಷ್ಟು ಮತಗಳಿವೆ, ಎಷ್ಟು ಪಂಥಗಳಿವೆ, ಎಷ್ಟು ಆಚಾರಗಳಿವೆ, ಎಷ್ಟು ವಿಚಾರಗಳಿವೆ. ಇದೇ ನಮ್ಮ ಸೊಬಗು, ಸೌಂದರ್ಯ. ಇಂಡಿಯಾ ಅಂದರೆ ಡೈವರ್ಸಿಟಿ, ಯೂನಿಟಿ ಅಮಾಂಗ್ ಡೈವರ್ಸಿಟಿ ಅಂತ. ಹಾಗಂದರೆ ಈ ಒಂದು ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವ ಇದೆಯಲ್ಲ ಜಗತ್ತಿಗೆ ಮಾದರಿಯಾಗಿ, ಈ ಮಾದರಿಯನ್ನು ನಾವು ಕಾಪಾಡಿಕೊಳ್ಬೇಕು, ಇದನ್ನು ನಾವು ಗೌರವಿಸಬೇಕು. ಇದು ಇಂಡಿಯಾ ದೇಶದ ವೈಶಿಷ್ಟ್ಯ. ಇಷ್ಟೊಂದು ಜನರ ನಡೆ ನುಡಿ, ಆಚಾರ ವಿಚಾರ, ವೇಷಭೂಷಣಗಳು, ಭಾಷೆಗಳು ಏನಿಲ್ಲ ಸ್ವಾಮಿ, 4160 ಭಾಷೆ ಇದೆ ಇಂಡಿಯಾದಲ್ಲಿ. ನೀವು ಹೇಳ್ತೀರಾ ಕನ್ನಡ ಭಾಷೆ ಸರ್ವಶ್ರೇಷ್ಠ, ತಮಿಳು ಶ್ರೇಷ್ಠ ಅಲ್ಲ, ಮಲಯಾಳಂ ಮಾತಾಡೋರನ್ನ ಓಡಿಸ್ಬಿಡೋಣ, ತೆಲುಗುನವ್ರು ಯಾರೋ, ಹಿಂದಿಯವ್ರು ಯಾರೋ, ಮೂರ್ಖರಲ್ವಾ? ವಿ ಆರ್ ನಾಟ್ ಕನ್ಸಿಡರ್ಡ್ ಟು ಬಿ ಆಸ್ ಎನ್ ಇಡಿಯಟ್ಸ್. ಅಲ್ಲ, ನೀವು ಇನ್ನೊಂದು ಭಾಷೆನ ಗೌರವಿಸಿ. ನಿಮ್ಮ ಮಾತೃಭಾಷೆ ಆದರೆ ಪೂಜೆ ಮಾಡಿರಿ. ಕನ್ನಡವನ್ನು ನಾವು ಮಾತೃಸ್ಥಾನದಲ್ಲಿ ಇಟ್ಟು ಗೌರವಿಸೋಣ. ನಮ್ಮಮ್ಮ ಪರರ ಭಾಷೆಗಳನ್ನ ಅಕ್ಕಪಕ್ಕ ಸೋದರರ ಥರ ನಾವು ಪ್ರೀತಿಸೋಣ.